ಒಂದೇ ಸಲ ನಡೆದಿದ್ದು ಸರಿಯಾಗಿ ಹಾಕೊಂಡು ರುಬ್ಬಿಡ್ತಾನೆ. ಆಮೇಲೆ ಹಂಗೋ ಹಿಂಗೋ ಮುಗಿಸ್ಕೊಂಡು ಇನ್ನೊಂದು ಲಾಸ್ಟ್ ಒಂದು 5 ಕಿಲೋಮೀಟ್ರ್ ಇತ್ತು ಅನ್ನುವಾಗಂತೂ ಹೆವಿ ಇದಾಗ್ಬಿಟ್ಟೆ ನಾನು. ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ರೇಂಜಿಗೆ ಬಂದ್ಬಿಟ್ಟೆ ನಾನು. ಫುಲ್ಲು ಟೆನ್ಷನ್ ಆಗೋಯ್ತು, ಈ ಕಡೆ ವಾಪಸ್ ಹೋಗೋದ ಇಲ್ಲ ಅಂದರೆ ರೀಚ್ ಆಗೋದ ಏನೂ ಗೊತ್ತಾಗಲಿಲ್ಲ. ಇಲ್ಲಿ ಇಲ್ಲೊಂದ್ಸಲ ಇಲ್ಲಿ ಪೇನ್ ಬರುತ್ತೆ, ಇಲ್ಲ ಈ ಜಾಯಿಂಟ್ ಪೇನ್ ಬರುತ್ತೆ, ಇಲ್ಲ ತಲೆನೋವು ಬರುತ್ತೆ. ನೀವು ಹೇಳ್ದಂಗೆ ಕುತ್ಕೊಂಡ್ರೆ ಮಲ್ಕೋಣ ಅನ್ಸುತ್ತೆ, ಮಲ್ಕೊಂಡ್ರೆ ಒದ್ದಾಡ ಹೆಂಗೆಂಗೋ ಈ ಥರ ವಿಚಿತ್ರ ಸೈಕ್ ಸೈಕ್ ಆಗ್ಬಿಟ್ಟಿತ್ತು ಜೀವನನೇ. ಹಲೋ ಗಾಯ್ಸ್, ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಚೇತನ್. ಗಾಯ್ಸ್, ಯೂಟ್ಯೂಬಲ್ಲಿ ನಾನು ಸುಮಾರು ದಿವಸಗಳಿಂದ ಫಾಲೋ ಮಾಡ್ತಾ ಬರ್ತಿದ್ದೆ, ಜೊತೆಗೆ ಅವರು ನನ್ನ ಜೊತೆ ತುಂಬ ಕಾಂಟ್ಯಾಕ್ಟಲ್ಲಿದ್ದರು. ನಮ್ಮ ಕನ್ನಡದ ವ್ಲಾಗರ್ಸ್ ಅಂತಲೇ ಹೇಳ್ಬೋದು. ಯಾರು ಗೊತ್ತಾ, ನಾನು ಕೂಡ ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಕಮೆಂಟ್ನ ಮಾಡ್ತಾಯಿರ್ತೀನಿ ಅವಾಗವಾಗ. ಅವರು ನಮಗೆ ಫೈನಲಿ ಸಿಕ್ಕಿದ್ದಾರೆ. ಸುಮಾರು ದಿವಸಗಳಿಂದ ಹೇಳ್ತಿದ್ದೆ ಬ್ರೋ ಮೀಟ್ ಆಗಬೇಕು, ಮೀಟ್ ಆಗಬೇಕು ಅಂತ. ಆದರೆ ಅವರು ಒಂದು ದೊಡ್ಡ ಅಲೆಯನ್ನು ಸೃಷ್ಟಿ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಇವಾಗ ಯೂಟ್ಯೂಬಲ್ಲಿ. ಇದಕ್ಕಿಂತ ಮುಂಚೆ ಸುಮಾರು ವ್ಲಾಗ್ನ ಮಾಡ್ತಿದ್ರು, ಒಂದು ಒಳ್ಳೆ ಚಾನಲ್ಲು, ವ್ಲಾಗಿಂಗ್ ಚಾನಲ್ಲು. ನಮ್ಮ ಕನ್ನಡದಲ್ಲಿ ಅಣ್ಣ ತಮ್ಮ ವ್ಲಾಗ್ ಮಾಡೋದು ತುಂಬ ಕಡಿಮೆ. ಇವ್ರದೇ ಅನಿಸುತ್ತೆ ಅಣ್ಣ ತಮ್ಮ ಇಬ್ಬರು ಕೂಡ ವ್ಲಾಗ್ ಮಾಡೋದು ತುಂಬ ಫನ್ನಿ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನು ಮಾಡ್ತಾನೆ ಇರ್ತಾರೆ. ಚಾಲೆಂಜ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಸೂಪರ್ ಆದಂಥ ಕಂಟೆಂಟ್ನ ತರ್ತಾರೆ. ಇದೀಗ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಲಿ, ತುಂಬ ಖುಷಿ ಆಗುತ್ತೆ. ಇದೊಂದು ಭಾಗ್ಯ ಅಂತ ಹೇಳ್ಬೋದು, ಯೂಟ್ಯೂಬರ್ಸ್ಗಳು ಸಿಕ್ಕಿರೋದು. ಜೊತೆಗೆ ಒಳ್ಳೆ ಕಾಂಟೆಂಟ್ ಕ್ರಿಯೇಟು ಮಾಡ್ತಾಯಿರ್ತಾರೆ. ಯಾರು ಗೊತ್ತಾ, ಲಿಕ್ವಿಡ್ ಶೆಟ್ಟಿ ವ್ಲಾಗ್ಸ್ ಅಂತ, ಜೊತೆಗೆ ಹೇಮಂತ್ ಶೆಟ್ಟಿ ಅವ್ರು ಕೂಡ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ವ್ಲಾಗ್ ಚೆನ್ನಾಗಿ ಮಾಡ್ತಾರೆ. ನನಗೆ ತುಂಬ ಕನೆಕ್ಟ್ ಆಗಿದೆ ಏನಕ್ಕಪ್ಪ ಅಂದರೆ ಅವರಿಬ್ಬರು ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ಇದೀಗ ಫೈನಲಿ ನಮಗೆ ಲಿಕ್ವಿಡ್ ಶೆಟ್ಟಿ ವ್ಲಾಗ್ಸ್ ಚಾನಲ್ ಓನರ್ ಲಿಖಿತ್ ಅವ್ರು ಸಿಕ್ಕಿದ್ದಾರೆ, ಜೊತೆಗೆ ಅವರ ತಮ್ಮ ಹೇಮಂತ್ ಅವ್ರು ಕೂಡ ಸಿಕ್ಕಿದ್ದಾರೆ. ಬನ್ನಿ ಇಬ್ಬರನ್ನು ಕೂಡ ಮಾತಾಡ್ಸೋಣ. ಎಲ್ಲಿ ಸಿಕ್ಕಿದ್ರಪ್ಪ ಅಂದರೆ ಅವರು ಬೆಂಗಳೂರು ಟು ತುಮಕೂರು ಬೈ ವಾಕ್ ಮಾಡ್ತಾ ಇದ್ದಾರೆ ವ್ಲಾಗ್ನ, ಅಂದರೆ ವ್ಲಾಗ್ ಮಾಡ್ತಾಯಿದ್ದಾರೆ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವು ರೀಸೆಂಟಾಗಿ ನೋಡಿರ್ತೀರ ಸುಮಾರು ಜನ ಬೆಂಗಳೂರು ಟು ಲದಾಖ್ ಹೆಚ್ ಹೈಕಿಂಗ್ ಮಾಡಿದರು, ಅದು ಒಂದು ಎಕ್ಸ್ಪೀರಿಯೆನ್ಸ್. ಆದರೆ ವಾಕ್ ಮಾಡ್ಕೊಂಡು ಮಾಡೋದಿದೆಯಲ್ಲ ತುಂಬ ಕಷ್ಟ. ನಮ್ಮ ಬಾಡಿ ಸ್ಟ್ಯಾಮಿನಾ ಗೊತ್ತಾಗುತ್ತೆ ಯಾವಾಗ ಹೇಳಿ ನಡೆದಾಗ ಗೊತ್ತಾಗುತ್ತೆ. 5 ಕಿಲೋಮೀಟ್ರ್ ನಡೀತೀರಿ, 10 ಕಿಲೋಮೀಟ್ರ್ ನಡೆದ್ಬಿಡ್ತೀರಿ, ಅದಾದಮೇಲೆ ಬೇರೆ ಥರನೇ ಮಜಾ. ಕುತ್ಕೊಂಡ್ರೆ ನಿದ್ದೆ ಮಾಡಬೇಕು ಅನಿಸುತ್ತೆ, ಕಾಲೆಲ್ಲ ಸುಸ್ತಾಗ್ಬಿಡುತ್ತೆ, ಎಲ್ಲ ಒಂದು ಕಡೆ ಕಳೆದೋಗ್ಬಿಟ್ಟಿದ್ದೀನಿ ಅನಿಸುತ್ತೆ. ಅವರು ಕೂಡ ನಿನ್ನೆ ವಿಧಾನಸೌಧದಿಂದ ಬಿಟ್ಟಿದ್ದಾರೆ, ನಿನ್ನೆ ನೆಲಮಂಗ್ಲಕ್ಕೆ ಬಂದರು, ಇವಾಗ ನನಗೆ ಸಿಕ್ಕಿದ್ದಾರೆ. ಇದೀಗ ನಮ್ಮ ಚಾನಲಲ್ಲಿ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ಇಂಟರ್ವ್ಯೂ ಅಂತ ಅಲ್ಲ, ಒಂದೊಳ್ಳೆ ಬೆಸ್ಟ್ ಫ್ರೆಂಡ್ಸು. ಗಾಯಿಸ ನೋಡ್ಕೊಳ್ಳಿ, ಇವರೇ ಲಿಕ್ವಿಡ್ ಶೆಟ್ಟಿ ಅವರಂತ. ಹಾಯ್ ಬ್ರೋ, ನಮಸ್ಕಾರ. ನಿಮ್ಮ ಇಂಟರ್ವ್ಯೂ ಅಲ್ಲಿ ಬ್ರೋ ಅಂತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಕ್ವಿಡ್ ಶೆಟ್ಟಿ, ನಾನೇ ಬರ್ತಾ ಬಿಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ಇಲ್ಲಿದ್ದಾರೆ ನೋಡಿ ಹೇಮಂತ್ ಶೆಟ್ಟಿ. ಇದೀಗ ನಮ್ಮ ಲಿಕ್ವಿಡ್ ಶೆಟ್ಟಿ ಅವರು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾರೆ, ಜೊತೆಗೆ ಹೇಮಂತ್ ಶೆಟ್ಟಿ ಅವ್ರು ಕೂಡ ಇದ್ದಾರೆ. ನೋಡ್ಬೋದು ಎಷ್ಟು ಸೂಪರ್ ಫಿಟ್ಟಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಜಿಮ್ ವ್ಲಾಗ್ಸ್ನ ಮಾಡ್ತಾನೆ ಇರ್ತಾರೆ, ನನಗಂತೂ ಫುಲ್ ರೊಚ್ಚಿಗೆ ತೋಳ್ಬಿಡ್ತೀನಿ. ಆಮೇಲೆ ಅವರು ಜಿಮ್ ಮುಗಿಸ್ಕೊಂಡು ಮಾಡ್ತಾ ಹೇಳ್ತಾ ಇರ್ತಾರೆ ಏನನ್ನೆಲ್ಲ ಆಯಿತು ಅಂತ. ಜಿಮ್ಮಲ್ಲಿ ಸಖತ್ತಾಗಿ ವರ್ಕೌಟ್ ಮಾಡ್ತಾಯಿದ್ರೆ ಲಿಕ್ವಿಡ್ ಶೆಟ್ಟಿ ಅವ್ರು ಕೂಡ ಅಷ್ಟೇ ಸಖತ್ತಾಗಿ ವರ್ಕೌಟ್ ಮಾಡೋಕ್ಕೆ ರೆಡಿ ಇರ್ತಾರೆ. ಅದಾದಮೇಲೆ ಇನ್ನೊಂದೇನು ಗೊತ್ತಾ, ಈ ಯೂಟ್ಯೂಬರ್ಸ್ಗಳು ಡಯಟಿಂಗ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಅದು ಬೇರೆ. ನಮ್ಮ ಲಿಕ್ವಿಡ್ ಶೆಟ್ಟಿ ಹೇಮಂತ್ ಶೆಟ್ಟಿ ಅವರು ಫುಡ್ ತುಂಬ ಫುಡ್ ಲವರ್ಸು, ಎಲ್ಲೆಲ್ಲಿ ಸಿಕ್ಕಿದ್ರು ಅಲ್ಲೆಲ್ಲ ಸಖತ್ತಾದ ಫುಡ್ಡನ್ನು ತಿಂತಾನೆ ಇರ್ತಾರೆ. ಆದ ಕಾರಣಗಳಿಂದ ಫಿಟ್ಟಾಗಿ ಇರೋಕ್ಕಾಗೋದಿಲ್ಲ, ಪ್ರಯತ್ನ ಪಡ್ಬೋದು ಫಿಟ್ಟಾಗಿರ್ಬೋದು. ಇದೀಗ ನಿನ್ನೆ ಅವರು ವಿಧಾನಸೌಧದಿಂದ ತುಮಕೂರು ಗಂಟ ನಡ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ, ಇದೀಗ ಅರ್ಧ ದಾರಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಿನ್ನೆ ಅಂತೂ ಅವ್ರನ್ನ ನಾನು ಫಾಲೋ ಮಾಡ್ತಾನೆ ಇದ್ದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡ್ತಾನೆ ಇದ್ದೆ, ಅಪ್ಡೇಟ್ಗಳು ನೋಡ್ತಾ ಇದ್ದೆ. 14 ಅವರ್ಸ್ ಹಿಂದೆ ಎಲ್ಲಿದ್ರು, 15 ಅವರ್ಸ್ ಹಿಂದೆ ಎಲ್ಲಿದ್ರು, 10 ಅವರ್ಸ್ ಹಿಂದೆ ಎಲ್ಲಿದ್ರು ಅಂತ. ಇದೀಗ ಫೈನಲಿ ಹುಡ್ಕೊಂಬಂದಿದ್ದೀನಿ. ನಮ್ಮ ಜೊತೆ ಇದ್ದಾರೆ ಹೇಮಂತ್ ಶೆಟ್ಟಿ, ಲಿಕ್ವಿಡ್ ಶೆಟ್ಟಿ ಇಬ್ಬರು ಕೂಡ. ಇಬ್ಬರದ್ದು ಎಕ್ಸ್ಪೀರಿಯೆನ್ಸ್ ಹೇಳೋಣ. 29 ಕಿಲೋಮೀಟ್ರ್ ನಡ್ಕೊಂಬಂದ್ಬಿಟ್ಟಿದ್ದಾರೆ ಗುರು. ನಾನೇನು 29 ಕಿಲೋಮೀಟ್ರ್ ನಡೆಯೋಕ್ಕೋಗಿದ್ದಿದ್ರೆ 29 ಇದೆಯಲ್ಲ, 9 ನಡೀತಾ ಇರಲಿಲ್ಲ, 2 ಕಿಲೋಮೀಟ್ರ್ ನಡೀತಾ ಇರಲಿಲ್ಲ, ಅಲ್ಲೇ ಮಲ್ಕೊಂಬಿಟ್ಟು. ಗಾಯ್ಸ್, ಇದೀಗ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಇದೀಗ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋಣ, ಜೊತೆಗೆ ಅವ್ರದ್ದು ಸ್ಟೋರೀಸ್ ನೋಡ್ತಾ ಇದ್ದೆ. ನಿಜವಾಗ್ಲೂ ಏನು ಹೆಂಗಿತ್ತು ಗೊತ್ತಾ ಸ್ಟೋರಿಗಳು, ಸ್ಟಾರ್ಟಿಂಗಲ್ಲಿ ಫುಲ್ ಖುಷಿ ಇರ್ತಾರೆ, ಹೋಗ್ತಾ ಫುಲ್ ಖುಷಿ ಇರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಗಾಯ್ಸ್ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಸಖತ್ತಾಗಿರುತ್ತೆ, ಅವರೇ ಹೇಳ್ತಾರೆ ಬನ್ನಿ ಎಕ್ಸ್ಪೀರಿಯೆನ್ಸು. ಹೇಳಿ ಬ್ರೋ ಹೇಮಂತ್ ಶೆಟ್ಟಿ ಬ್ರೋ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ. ಅಣ್ಣನ ತಮ್ಮನ? ನಾನು ತಮ್ಮ, ಇವನು ಅಣ್ಣ. ಕ್ಲಿಪ್ಸ್ ಹಾಕೋದು ಬೇಡ, ಎಡ್ಡು ಖುಷಿ ಆಗುತ್ತೆ. ಇದೀಗ ಅಣ್ಣ ಹೇಳಿ, ಆಮೇಲೆ ಹೇಳ್ತೀನಿ. ಇದೀಗ ಹಳೆ ಯೂಟ್ಯೂಬರು ನಮ್ಮ ಲಿಕ್ವಿಡ್ ಶೆಟ್ಟಿ ಅವ್ರು ಹೇಳ್ತಾರೆ. ಹೇಳಿ ಬ್ರೋ ನಿಮ್ಮ ಎಕ್ಸ್ಪೀರಿಯೆನ್ಸ್. ಓಕೆ, ನಿನ್ನೆ ವಿಧಾನಸೌಧದಿಂದ ಶುರು ಮಾಡಿದ್ದು ಜರ್ನಿನ, ಆಲ್ಮೋಸ್ಟ್ ನೆಲಮಂಗ್ಲ ಟಾರ್ಗೆಟ್ ಇಟ್ಕೊಂಡಿದ್ವಿ. ಇವತ್ತು ಏನೇ ಆದರೂ ರೀಚ್ ಆಗಬೇಕು ನೆಲಮಂಗ್ಲನ ಅಂದ್ಬಿಟ್ಟು. ಸೊ ಅಲ್ಲಿಂದ ವಿಧಾನಸೌಧದಿಂದ ನೀವು ನೆಲಮಂಗ್ಲ ಲೆಕ್ಕ ತೊಗೊಂಡ್ರೆ ಒಂದು 28-29 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ವಿಧಾನಸೌಧದಿಂದ ಲೆಕ್ಕ ತೊಗೊಂಡ್ರೆ ಅಲ್ಲಿಂದ ನೆಲಮಂಗ್ಲಗೆ 28-29 ಕಿಲೋಮೀಟರ್ಸ್ ಆಗುತ್ತೆ.
ನಾವು ಅನ್ಕೊಂಡಿದ್ವಿ ಆರಾಮಾಗಿ ನಡೆದು ಬಿಡ್ಬೋದು ಬಿಡು, 29 35 40 ನಡೆದು ಬಿಡೋಣ ಅನ್ನೋ ಥರ ಒಂದು ಜೋಶಲ್ಲಿತ್ತು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸಿಕ್ಕಾಬಡೆ ಜೋಶಿತ್ತು, ಆರಾಮಾಗಿ ನಡ್ಕೊಂಡು ಬಂದ್ವಿ ಅಲ್ಲ, ಜಾಲಿಯಾಗಿ ಕಂಟೆಂಟ್ ಮಾಡ್ಕೊಂಡು ಬ್ಲಾಗ್ ಮಾಡಿಕೊಂಡು ಅಲ್ಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾ ಇದ್ರು, ಅವರೆಲ್ಲ ಮಾತಾಡಿಸ್ಕೊಂಡು ಖುಷಿ ಖುಷಿಯಾಗಿ ಬಂದ್ವಿ. ಒಂದು 10 kilometers ಆಯಿತು, ಆರಾಮಾಗಿತ್ತು, ಏನು ಅನಿಸ್ಲಿಲ್ಲ, ನಡೆದಿದ್ದೆ ಗೊತ್ತಾಗಿಲ್ಲ, 10 kilometers ನಡ್ಕೊಂಡ್ಬಂದ್ವ ಅಂತ ಒಂದು ಆಶ್ಚರ್ಯವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಇನ್ನೊಂದು 10 kilometers ನಡೆದ್ವಿ, ಅಂದರೆ ಅವಾಗ ಒಂದು 5 kilometers ಆದಮೇಲೆ, ಅಂದರೆ 15 kilometers ಆದಮೇಲೆ ಒಂದು ಚೂರು ಪೈನ್ ಬರೋಕ್ಕೆ ಕಷ್ಟ ಆಗೋಕ್ಕೆ ಶುರುವಾಯಿತು. 5 kilometers ಆರಾಮಾಗಿ ಮುಗಿಸ್ಬಿಟ್ವಿ. ಇನ್ನು ಏನು ಒಂದು 9 kilometers ಇತ್ತಲ್ಲ, ನರಕ ದರ್ಶನ ಆಗೋಯ್ತು. 11 kilometers ದಾಟೋ ಅಷ್ಟರಲ್ಲಿ ಹೆವಿ ಸುಸ್ತು, ಹೆವಿ ಪೈನು. ಇವನಾದರೂ ಸ್ವಲ್ಪ ಜಿಮ್ಗೆ ಹೋಗ್ತಾನೆ, ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಇದೆ, ಅವ್ನು ಸ್ವಲ್ಪ ಫಿಟ್ ಆಗಿದ್ದಾನೆ. ನಾನು ಮನೆ ರೂಮ್ ಬಿಟ್ಟರೆ ಆಚೆನೇ ಬರಲ್ಲ, ಹಂಗಿದ್ದವನು ನಾನು. ಒಂದೇ ಸಲ ನಡೆದಿದ್ದು, ಸರಿಯಾಗಿ ಹಾಕ್ಕೊಂಡು ರುಬ್ಬಿಡ್ತಾನೆ. ಆಮೇಲೆ ಹಂಗೋ ಹಿಂಗೋ ಮುಗಿಸ್ಕೊಂಡು ಇನ್ನೊಂದು ಲಾಸ್ಟ್ ಒಂದು 5 kilometers ಇತ್ತು ಅನ್ನುವಾಗಂತೂ ಹೆವಿ ಇದಾಗ್ಬಿಟ್ಟೆ ನಾನು, ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ರೇಂಜಿಗೆ ಬಂದುಬಿಟ್ಟೆ ನಾನು. ಆವಾಗಂತೂ ಫುಲ್ ಸುಸ್ತು, ಒಂಥರ ತಲೆ ಸುತ್ತರ, ಮತ್ತು ವಾಮಿಟ್ ಬರೋ ಥರ ಎಲ್ಲ ಆಗೋಯ್ತು. ಫೈನಲಿ ಹೆಂಗೋ ಗಿವಪ್ ಮಾಡೋದು ಬೇಡ ಅಂತ ಮುಗಿಸ್ಬಿಟ್ವಿ. ಆ್ಯಂಡ್ ಫೈನಲಿ ಮುಗಿಸ್ದಾಗ ನನ್ನ ಪರಿಸ್ಥಿತಿ ಹೆಂಗಿತ್ತಂದರೆ, ಏನು ನಡೀತದೆ ಏನು ಅಂತಲೇ ನೆನಪಿರಲಿಲ್ಲ, ಆ ಥರ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟು ಸ್ವರ್ಗಕ್ಕೆ ಹೋಗಿದ್ರು. ಆಮೇಲೆ ಯಾವುದೋ ಒಂದು ರೂಮ್ ಸಿಕ್ಕಿದ್ರೆ ಸಾಕಪ್ಪ, ಹೋಗಿ ಮಲಗಿದ್ರೆ ಸಾಕು ಅನ್ನೋ ಥರ ಇತ್ತು. ಹೋಗಿ ಅಲ್ಲಿ ಯಾವುದೋ ಒಂದು ರೂಮ್ ಮಾಡಿ ಅಲ್ಲಿ ಹೋಗಿ ಸ್ಟೇ ಆಗಿಬಿಟ್ವಿ. ಬಾಡಿ ಪೈನ್ ಅಂತೂ ಸಿಕ್ಕಾಪಡೆ ಇತ್ತು, ಆ್ಯಂಡ್ ನೈಟ್ ಸ್ವಲ್ಪ ಜ್ವರ ಬಂದಿರೋ ಥರ ಇತ್ತು. ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಂಡು ಇವಾಗ ಒಂದು ರೇಂಜ್ಗೆ ಓಕೆ. ಇವಾಗ ಸ್ವಲ್ಪ ಬ್ಯಾಕ್ ಪೈನ್ ಇದೆ, ಮತ್ತು ಶೋಲ್ಡರ್ ಪೈನ್ ಇದೆ ಬ್ಯಾಗ್ ಹಾಕ್ಕೊಂಡಿದ್ರಿಂದ, ಈಗ ಒಂದು ರೇಂಜಿಗೆ ಓಕೆ. ಗಾಯಸ ನೋಡಿದ್ರಲ್ಲ ನಮ್ಮ ಲಿಕ್ಕಿ ಶೆಟ್ಟಿ ಅವರು ಏನಂದರು ಅಂತ, ನಿಜವಾಗ್ಲು ಇವ್ರು ಹೇಳೋದೇ ಬೇಕಾಗಿಲ್ಲ, ಇವ್ರ ಸ್ಟೋರೀಸ್ ನೋಡ್ಬಿಟ್ಟೆ ನಾವು ತಿಳ್ಕೊಂಬಿಟ್ರಿ ಇವ್ರು ಪಟ್ಟಿರೋ ಕಷ್ಟನ. ನಾನಂತೂ ಈ ಥರ ಎಲ್ಲ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ, ಟ್ರೈ ಮಾಡಿದ್ರೆ ಕಾಲುಗಳೆಲ್ಲ ಊಸ್ಟ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ನಾನು ಪರ್ಸನಲಾಗಿ ಸಜೆಸ್ಟ್ ಮಾಡೋದು ದಯವಿಟ್ಟು ಯಾರು ಟ್ರೈ ಮಾಡಬೇಡಿ, ತುಂಬ ಕಷ್ಟ ಇದೆ. ಇದೀಗ ನಮ್ಮ ಹೇಮಂತ್ ಶೆಟ್ಟಿ ಅವ್ರು ಹೇಳ್ತಾರೆ, ಏನು ಹೇಳ್ತೀರಾ ಬ್ರೋ? ಏನು ಹೇಳಿದೆ, ಆಲ್ಮೋಸ್ಟ್ ಎಲ್ಲ ನಮ್ಮ ಅಣ್ಣನ ಹೇಳ್ಬಿಟ್ಟಿದ್ದಾನೆ. ಬಟ್ ಇನ್ನೊಂದು ಏನಂತಂದ್ರೆ, ಸ್ಟಾರ್ಟಿಂಗ್ ನಡೀಬೇಕಾದ್ರೆ ಫುಲ್ ಜೋಶಿತ್ತು, ಯಾಕೆಂದ್ರೆ ರೂಟ್ ಮ್ಯಾಪ್ ಅಲ್ಲಿ ಇಷ್ಟೇ ಎಷ್ಟು ಕಾಣಿಸುತ್ತೆ ಕರೆಕ್ಟ್, ಆ ಬ್ಲೂ ಕಲರ್ ಆ ಥಾಟ್ನ ಇಟ್ಕೊಂಡು ನಡೆಯಕ್ಕೆ ಶುರು ಮಾಡಿದ್ರಿ. ಎಷ್ಟು ನಡೆದ್ರು 1 kilometers ದಾಟಕ್ಕೇ ಆಗ್ತಾ ಇರಲಿಲ್ಲ, ಫುಲ್ಲು ಟೆನ್ಷನ್ ಆಗೋಯ್ತು, ಈ ಕಡೆ ವಾಪಸ್ ಹೋಗೋದ ಇಲ್ಲ ಅಂದ್ರೆ ರೀಚ್ ಆಗೋದ ಏನು ಗೊತ್ತಾಗಲಿಲ್ಲ. ಇಲ್ಲಿ ಇಲ್ಲೊಂದ್ಸಲ ಇಲ್ಲಿ ಪೇನ್ ಬರುತ್ತೆ, ಇಲ್ಲ ಈ ಜಾಯಿಂಟ್ ಪೇನ್ ಬರುತ್ತೆ, ಇಲ್ಲ ತಲೆನೋವು ಬರುತ್ತೆ. ನೀವು ಹೇಳಿದಂಗೆ ಕುತ್ಕೊಂಡ್ರೆ ಮಲ್ಕೋಣ ಅನ್ಸುತ್ತೆ, ಮಲ್ಕೊಂಡ್ರೆ ಒದ್ದಾಡ ಹೆಂಗೆಂಗೋ ಈ ಥರ ವಿಚಿತ್ರ ಸೈಕ್ ಸೈಕ್ ಆಗ್ಬಿಟ್ಟಿತ್ತು ಜೀವನನೇ. ಆಮೇಲೆ ಅನೌನ್ಸ್ ಮಾಡಿಬಿಟ್ಟಿದ್ರಿ ಮಾಡಲೇಬೇಕು ಹೊಸ ಥರ ವಿಷಯ ಅಂತಂದ್ಬಿಟ್ಟು ಗಿವ್ ಅಪ್ ಮಾಡಿದ್ರೆ. ಒಂದು ನನಗೇನು ಗೊತ್ತಾ, ನನ್ನ ಸ್ಟ್ಯಾಮಿನ ಐತೆ, ಅಂದರೆ ನನಗೂ ಪೇಯ್ನ್ ಐತೆ, ನಾನೇನು ದೇವರಲ್ಲ, ನನಗೆ ಎಲ್ಲ ಕಡೆ ನೋವು ಐತೆ, ತೋರಿಸ್ಕೊಳ್ಳಿಲ್ಲ ಬಟ್ ನಡೀತಾ ಇದ್ದೀನಿ. 1 point ಇವ್ನು ಸ್ವಲ್ಪ ತಲೆ ಸುತ್ತರ, ವಾಮಿಟಿಂಗ್ ಬರತ್ತರ, ಕಣ್ಣೆಲ್ಲ ಈಗ ತುಂಬ ಸ್ಟ್ರೆಸ್ ಆಗ್ಬಿಟ್ಟಾಗ ಕಣ್ಣೆಲ್ಲ ಒಂಥರ ಮೇಲೆ ಹೊಡ್ತೇವೆ. ಏನಾಗಿರುತ್ತೆ ಗೊತ್ತಾ ಬ್ರೋ, ಧೂಳು ನಡ್ಕೊಂಡು ಬರ್ತಾ ಬರ್ತಾ ಧೂಳೆಲ್ಲ ಮುಖದ ಮೇಲೆ ಬಂದು ಬಿಡುತ್ತೆ. ಹಂಗೆ ಅನಿಸ್ತಾಯಿತ್ತು, ಇವ್ನು ನೋಡ್ಕೊಳ್ಳೋದ ಇಲ್ಲ, ನಾನು ನಡೆಯೋದೇ ಲಗೇಜು, ಕ್ಯಾಮ್ರಾ, ಬ್ಯಾಗು, ಛತ್ರಿ ಐತೆ, ಮಳೆ ಬರ್ತೈತೆ. ಓ ಮಳೆ ಬೇರೆ ಅದೊಂದು, ಯೋ ಯಾಕರು ಈ ಥರ ಅನಿಸ್ಬಿಡ್ತು, ಯಾಕಾದ್ರೂ ಹಿಂಗೆ ಆಗ್ತಿತ್ತು. ಒಂದೇ ದಿವಸದಲ್ಲಿ ಎಲ್ಲ ಕ್ಲೈಮೇಟು ನೋಡ್ಬಿಟ್ರಿ. ನಮ್ದೇನು ತುಮಕೂರು ಜರ್ನಿ ಏನು ನೋಡಬೇಕು, ಅದೊಂದು ನೆಲಮಂಗಲೇ ನೋಡ್ಬಿಟ್ರಿ, ಟೋಲ್ಗೆ ಬರೋ ಅಷ್ಟೊತ್ತಿಗೆ. ಈ ಥರ ಒಂಥರ ನಾನು ಹೇಳೋದೇನಂತಂದರೆ, ವಾಕಿಂಗ್ ಮಾಡೋದಕ್ಕೇನೆ ಅಂತಲ್ಲ, ಲೈಫಲ್ಲಿ ಆದಷ್ಟು ಫಿಟ್ಟಾಗಿರಿ, ಏನಾದರೂ ಒಂದು ಕೆಲಸ ಮಾಡಿ, ಆಕ್ಟಿವಿಟೀಸ್ ಮಾಡಿ, ಅನ್ನೋದು ಗೊತ್ತಾಗುತ್ತೆ. ಯಾವ ಟೈಮಲ್ಲಿ ನಡ್ಕೊಂಡು ಹೋಗಬೇಕು, ಯಾವ ಟೈಮಲ್ಲಿ ಗಾಡೀಲಿ ಹೋಗಬೇಕು, ಅದೆಲ್ಲ ಹೇಳಕ್ಕೆ ಬರಲ್ಲ. ಲೈಫಲ್ಲಿ ನಡೀಲೇಬೇಕಾಗುತ್ತೆ, ಸ್ವಲ್ಪ ಆದಷ್ಟು ಫಿಟ್ಟಾಗಿರಿ. ಏನಾದರೂ ಗಾಡಿ ಐತೆ, ನಾನು ಹತ್ರ ಕಾರ್ ಐತೆ, ನಾನು ಯಾಕೆ ನೋಡಿಲಿ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ಆದಷ್ಟು ಕೈ ಕಾಲು ಕೆಲಸ ಕೊಡಿ, ಬೋನ್ಸ್ ಎಲ್ಲ ಫುಲ್ ಲೂಸ್ ಆಗಿ ಪೆಟ್ರೋಲ್ ರೇಟ್ನ ತಲೆ ಇಟ್ಕೊಂಡು ಆಮೇಲೆ ನಡೀರಿ ಅಷ್ಟೇ, ಹಂಗೆ ಮಾಡಿ. ಒಟ್ಟಿನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿದೆ, ಮತ್ತೆ ಯಾಕಂದರೆ ನೀವು ಪದೇ ಪದೇ ಈ ಥರ ಅಡ್ವೆಂಚರ್ಸ್ ಚಾಲೆಂಜಸ್ ಮಾಡೋಕ್ಕೆ ಹೋಗಲ್ಲ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಆಲ್ಮೋಸ್ಟ್ ಆಲ್ ಒಂದು 25% ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಬ್ರೋ 50% ಬ್ರೋ 50%ಟಾ, ಬಟ್ ಇನ್ನೂ 40+ ಇದೆ, ಇನ್ನೂ 40+ 40 kilometers ಮೇಲಿದೆ. ನೋಡೋಣ ನಾಳೆಯಿಂದ ಯಾವ ರೀತಿ ಏನೇನು ಆಗುತ್ತೆ ಅಂತ. ಇವತ್ತು ಫುಲ್ಲು ರೆಸ್ಟಾ? ರೆಸ್ಟು, ಆಮೇಲೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಎಲ್ಲ ಇದೆಯಲ್ಲ, ಎಲ್ಲ ಮುಗಿಸ್ಬಿಡೋಣ ಅಂತ ಒಂದು ಪ್ಲ್ಯಾನು. ಆಮೇಲೆ ಸುಮ್ಮನೆ ಯಾಕೆ ಹೆವಿ ರಿಸ್ಕ್ ತೊಗೊಳ್ಳೋದು, ಬಾಡಿ ಈಗ ಒಂದು ರೇಂಜಿಗೆ ಸಪೋರ್ಟ್ ಮಾಡೈತೆ, ಅದಕ್ಕೆ ಹೆವಿ ಸ್ಟ್ರೆಸ್ ಕೊಟ್ಬಿಟ್ಟು. ಇನ್ನೊಂದೇನಪ್ಪ ಅಂತಂದರೆ, ಈ ನೋವಲ್ಲೂ ಒಂಥರ ಮಜಾ ಇದೆ ನಂದಿನಿ ಅವರೇ ಅಂತಾರಲ್ಲ, ಆ ಥರ ಒಂದು ಮಜಾ ಇತ್ತು ಲಿಖಿತವರೆ, ಚೆನ್ನಾಗಿತ್ತು. ನೋಡಿದ್ರಲ್ಲ ಗಾಯಸ್, ಇದು ನಮ್ಮ ಲಿಖಿತ್ ಶೆಟ್ಟಿ ಮತ್ತು ಹೇಮಂತ್ ಶೆಟ್ಟಿ ಅವರ ಎಕ್ಸ್ಪೀರಿಯೆನ್ಸು. ನೀವು ಕಮೆಂಟ್ ಮಾಡಿ, ನೀವು ಈ ಥರ ಟ್ರೈ ಮಾಡ್ತೀರಿ ಅಂದರೆ ಟ್ರೈ ಮಾಡಿ, ಇವರಿಬ್ಬರಿಗೂ ಕೂಡ ಟ್ಯಾಗ್ ಮಾಡಿ ಟ್ರೈ ಮಾಡೋ ಟೈಮಲ್ಲಿ. ನಮ್ಮ ಕನ್ನಡದಲ್ಲಿ ಸುಮಾರು ಜನ ಮಾಡ್ತಾನೆ ಇರ್ತಾರೆ, ಆದರೆ ವಾಕಲ್ಲಿ ಹೋಗಿರೋರು ತುಂಬ ಕಡಿಮೆ, ನಾನು ನೋಡಿರೋಂಗೆ ತುಂಬ ಕಡಿಮೆ. ಅದರಲ್ಲಿ ನಮ್ಮ ಯೂಟ್ಯೂಬರ್ಸ್ಗಳು ಹೋಗಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಕಾಂಟೆಂಟ್ ಕ್ರಿಯೇಟರ್ಸು ಇದೇ ಥರ ಕ್ರಿಯೇಟ್ ಮಾಡಿ ಬ್ರೋ, ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ ಕೂಡ. ಸಕ್ಸಸ್ಫುಲ್ ಆಗಿ ಜರ್ನಿನ ಮುಗಿಸ್ಕೊಂಡು ಮನೆಗೆ ಹೋಗಿ ಒಂದು ಕುಕಿಂಗ್ ವಿಡಿಯೋ ಮಾಡಿ, ಒಂದು ಬಿರಿಯಾನಿ ಮತ್ತೆ ಒಂದು ಚಾಲೆಂಜು. ನಮ್ಮ ಮನೆಯವರು ಪೂಜೆ ಪಡೋದಕ್ಕೆ ಅವಾಗ ಅವಾಗ ಮಾಡ್ತಾನೆ ಇರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ, ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಚಾಲೆಂಜಸ್ಸು.
ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ ಬೈ ಬೈ ಸಿ ಯು. ಇದೀಗ ನಮ್ಮ ಹೇಮಂತ್ ಶೆಟ್ಟಿ, ಲಿಖಿತ್ ಶೆಟ್ಟಿ ಅವರಿಬ್ಬರು ಕೂಡ ಸೈನ್ ಇನ್ ಮಾಡ್ತಾರೆ ಅವರ ಒಂದು ಸ್ಟೈಲಲ್ಲಿ. ಓಕೆ, ಕಟ್ ಮಾಡ್ಕೊಡಿ. ಓಕೆ ಗಾಯ್ಸ್, ಇದಿಷ್ಟು ಇವತ್ತಿನ ವ್ಲಾಗ್. ಹೋಪ್ಫುಲ್ಲಿ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ರಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಾವು ಸಿಗಲ್ಲ, ಚೇತನ್ ಅವ್ರು ಸಿಗ್ತಾರೆ. ಓಕೆನಾ, ಬೈ 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 ಬೈ, ಟೇಕ್ ಕೇರ್, ಡಬಲ್ ಸಲ್ಯೂಟ್.